ಈ ನೈ ನ್ಯೂಸ್ಗೆ ಸ್ವಾಗತ. ಕೊರೋನಾ ಕಾಯಿಲೆಯಿಂದ ಮೃತಪಟ್ಟ ವ್ಯಕ್ತಿಗಳ ಅಂತ್ಯಕ್ರಿಯೆಗೆ ದಿನದ 24 ಗಂಟೆ ಟೊಂಕ ಕಟ್ಟಿ ನಿಂತ ಸೈಯದ್ ನದೀಮ್ ತಂಡ. ಪ್ರಪಂಚದಲ್ಲಿ ಇಂದು ಇಡೀ ವಿಶ್ವದಾದ್ಯಂತ ಮಾರಕ ಕೊರೋನಾ ರಣಕೇಕೆ ಹಾಕುತ್ತಿದೆ. ಸೋಂಕಿನ ಲಕ್ಷಣ ಕಂಡು ಬಂದ ತಕ್ಷಣ ಆಸ್ಪತ್ರೆಗೆ ದಾಖಲಾದರೆ ಜೀವ ಉಳಿದಿತ್ತು, ಇಲ್ಲವಾದರೆ ಮರಣವೇ ಗತಿ. ಇಂತಹದೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಯುವಕರ ತಂಡವೊಂದು ತಮ್ಮ ಪ್ರಾಣದ ಅಂಗು ತೊರೆದು ಸೋಂಕಿತರು ಸತ್ತರೆ ಅವರ ಅಂತ್ಯಕ್ರಿಯೆಯನ್ನು ಮಾಡಲು ದಿನದ 24 ಗಂಟೆ ಸಜ್ಜಾಗಿರುವ ಸ್ಟೋರಿ ಇಲ್ಲಿದೆ ನೋಡಿ. ಮಾರಕ ಕೊರೋನಾ ಕಾಯಿಲೆ ಬಂದು ಸತ್ತರೆ ಅವರ ಕುಟುಂಬದವರು ಅವರ ಮೃತದೇಹವನ್ನು ಮುಟ್ಟದಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸತ್ತ ವ್ಯಕ್ತಿಯ ಜಾತಿಯನ್ನು ಆಧರಿಸಿ ಅವರವರ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಮಾಡಲು ಇಂದು ಟೊಂಕ ಕಟ್ಟಿ ನಿಂತಿದೆ ಸೈಯದ್ ನದೀಮ್ ತಂಡ. ಇಂದು ಇಡೀ ರಾಜ್ಯದಲ್ಲಿ ಲಾಕ್ಡೌನ್ ಘೋಷಣೆಯಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಕಾಯಿಲೆ ಬಂದರೆ ಮರಣವೇ ಗತಿ ಎಂಬ ಪರಿಸ್ಥಿತಿ ಉದ್ಭವವಾಗಿದೆ. ಇಂತಹ ಪರಿಸ್ಥಿತಿಯನ್ನು ಅರಿತ ಸೈಯದ್ ನದೀಮ್ ತಂಡ ಕೊರೋನಾಗೆ ಸೆಡ್ಡು ಹೊಡೆದು ನಿಂತಿದ್ದಾರೆ ಎಂದರೆ ನಿಜಕ್ಕೂ ಅತಿಶಯೋಕ್ತಿಯಲ್ಲ. ಕಳೆದ ತಿಂಗಳಲ್ಲಿ ಕೊರೋನಾ ಎರಡನೇ ಅಲೆ ಪ್ರಾರಂಭವಾದಾಗಿನಿಂದ ಮಾಲೂರಿನ ಜನಪ್ರಿಯ ಶಾಸಕರಾದ ಕೆವೈ ನಂಜೇಗೌಡರ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ತಮ್ಮದೇ ಒಂದು ಸ್ವಂತ ವಾಹನವನ್ನು ಚಿರಶಾಂತಿ ವಾಹನವನ್ನಾಗಿ ಮಾರ್ಪಡಿಸಿದ್ದಾರೆ ಸೈಯದ್ ನದೀಮ್. ಕೇವಲ ಮಾಲೂರು ತಾಲೂಕಿನಷ್ಟೇ ಅಲ್ಲ, ಯಾವುದೇ ಭಾಗದಿಂದಲೂ ಇವರ ಮೊಬೈಲ್ ನಂಬರ್ 9141615719 ಕರೆ ಮಾಡಿದರೆ ಇಂತಿಷ್ಟು ಸಮಯದಲ್ಲಿ ಅವರು ಆ ಸ್ಥಳದಲ್ಲಿ ಹಾಜರಿರುತ್ತಾರೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾರನ್ನು ಯಾವುದೇ ರೀತಿಯ ಹಣವನ್ನು ಕೇಳದೆ ದೇಹಗಳನ್ನು ತಮ್ಮ ಸ್ವಂತ ವಾಹನದಲ್ಲಿ ತೆಗೆದುಕೊಂಡು ಮೃತರ ಸಂಬಂಧಿಕರು ಯಾವ ಸ್ಥಳದಲ್ಲಿ ನೆರವೇರಿಸಲು ಬಯಸುತ್ತಾರೋ ಆ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅವರವರ ಸಂಪ್ರದಾಯದಂತೆ ಸಂಸ್ಕಾರವನ್ನು ನೆರವೇರಿಸುವಲ್ಲಿ ನಿರತರಾಗುತ್ತಾರೆ. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ತಂಡದ ನಾಯಕ ಸೈಯದ್ ನದೀಮ್, ನಾವು ಹಲವಾರು ವರ್ಷಗಳಿಂದ ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿದ್ದು ಕೋವಿಡ್ ಎರಡನೇ ಅಲೆಯು ದೇಶವ್ಯಾಪಿ ವ್ಯಾಪಿಸಿದಾಗ ನಮ್ಮ ಕೈಯಿಂದ ಏನಾದರೂ ಸಮಾಜಕ್ಕೆ ಅಳಲು ಸೇವೆ ಮಾಡಬೇಕೆಂಬ ಅದಮ್ಯ ಆಸೆಯಿಂದಾಗಿ ನಂಜೇಗೌಡರನ್ನ ಕುರಿತು ಮಾತನಾಡಿಸಿದಾಗ ಇದನ್ನು ಯಾವ ರೀತಿ ನಿಭಾಯಿಸಬೇಕು ಎಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ಎಂದು ಅವರು ನೀಡಿದ ಆದೇಶದ ಮೇರೆಗೆ ಅಂದಿನಿಂದ ಇಂದಿನವರೆಗೂ ಕೇವಲ ಸರ್ಕಾರಿ ಆಸ್ಪತ್ರೆಯೊಂದೇ ಅಲ್ಲ, ಖಾಸಗಿ ಆಸ್ಪತ್ರೆಗಳಿಗಿಂತಲೂ ಸಹ ಸಾವಿನ ಪ್ರಕರಣಗಳು ಕಂಡು ಬಂದ ತಕ್ಷಣವೇ ಅಲ್ಲಿಗೆ ತೆರಳಿ ತಮ್ಮ ಸ್ವಂತ ವಾಹನದಲ್ಲಿ ತೆಗೆದುಕೊಂಡು ಹೋಗಿ ನಾವು ದಫನ್ ಮಾಡುತ್ತೇವೆ. ಯಾವುದೇ ರೀತಿಯ ವೆಚ್ಚವನ್ನು ಕೇಳುವುದಿಲ್ಲ. ಅವರು ಕೊಟ್ಟರೂ ಸಹ ನಾವು ತೆಗೆದುಕೊಳ್ಳುವುದಿಲ್ಲ. ನಮ್ಮ ಬೆನ್ನ ಹಿಂದೆ ನಮ್ಮ ಶಾಸಕರಿದ್ದಾರೆ, ನಮಗೆ ಸಂಪೂರ್ಣ ಸಹಕಾರ ನೀಡುತ್ತಾರೆ. ನಮಗೆ ನಮ್ಮ ಈ ಕಾರ್ಯದಲ್ಲಿ ತೃಪ್ತಿ ಇದೆ. ಸುಮಾರು 50-60 ಮೃತದೇಹಗಳನ್ನು ಸಂಸ್ಕಾರ ಮಾಡಲಾಗಿದೆ ಎಂದು ತಿಳಿಸಿದರು. ಸೈಯದ್ ನದೀಮ್ ತಂಡದ ಸದಸ್ಯ ಬೈರೇಗೌಡ ಮಾತನಾಡಿ, ನಮ್ಮ ತಂಡದಲ್ಲಿ 5 ಇದ್ದೇವೆ. ಸೈಯದ್ ನದೀಮ್, ಸಲ್ಮಾನ್, ರಿಯಾಜ್, ಸುಲ್ತಾನ್ ಹಾಗೂ ಬೈರೇಗೌಡ ಆದ ನಾವುಗಳು ತಂಡವನ್ನು ಕಟ್ಟಿಕೊಂಡು ಈ ಒಂದು ಕಾರ್ಯಕ್ಕೆ ಹಾಕಿದ್ದೇವೆ. ಕೊರೋನಾವನ್ನು ವಿಶ್ವದಿಂದ ಒಡೆದೋಡಿಸುವವರೆಗೂ ನಮ್ಮ ಕಾರ್ಯ ನಿರತವಾಗಿರುತ್ತದೆ. ನಮ್ಮನ್ನು ಯಾರೇ ಆಗಲಿ ಯಾವುದೇ ಸಂದರ್ಭದಲ್ಲಾದರೂ ದಿನದ 24 ಗಂಟೆಯೂ ಸಂಪರ್ಕಿಸಬಹುದು. ನಿಮ್ಮ ಸೇವೆಗೆ ಸಿದ್ಧ ಅಗಂದ ಮಾತ್ರಕ್ಕೆ ಕೋವಿಡ್ ಅನ್ನು ನಿರ್ಲಕ್ಷ್ಯ ಮಾಡಬೇಡಿ. ತಕ್ಷಣ ಕಂಡು ಬಂದ ಲಕ್ಷಣ ಕೋವಿಡ್ ಕೇರ್ ಸೆಂಟರ್ಗೆ ದಾಖಲಾಗಿ ಚಿಕಿತ್ಸೆ ಪಡೆದು ಪ್ರಾಣ ಉಳಿಸಿಕೊಳ್ಳಿ. ಪ್ರತಿ ಕ್ಷಣವೂ ಮಾಸ್ಕ್ ಅನ್ನು ಧರಿಸಿ ಸ್ಯಾನಿಟೈಸರ್ನಿಂದ ಕೈಗಳನ್ನು ತೊಳೆಯಿರಿ. ಆದಷ್ಟು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ. ಎಲ್ಲ ಮಾರ್ಗಸೂಚಿಗಳನ್ನು ಅನುಸರಿಸಿದರೆ ಕೊರೋನಾವನ್ನು ನಾವು ಸುಲಭವಾಗಿ ಹಿಮ್ಮೆಟ್ಟಿಸಬಹುದು. ನಮ್ಮೊಂದಿಗೆ ನಮ್ಮ ಶಾಸಕರು ಸೇವೆ ನಂಜೇಗೌಡರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಅವರು ಕೈ ಜೋಡಿಸಿದ್ದರಿಂದ ನಮ್ಮ ಕಾರ್ಯ ಸುಗಮವಾಗಿ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ. ವರದಿ ಕ್ಯಾಮರಾಮ್ಯಾನ್ ನವೀದ್ ಪಾಷ ಜೊತೆ ಎಸ್ ಲಕ್ಷ್ಮೀಪತಿ, ಇ9 ನ್ಯೂಸ್ ಕರ್ನಾಟಕ. ನಮ್ಮ ಶಾಸಕರು, ನಮ್ಮ ಗುರುಜಿಯಾದ ಕೆ ನಂಜೇಗೌಡರು, ಒಂದು ಫ್ರೀ ಆಂಬ್ಯುಲೆನ್ಸು ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಬಂತು. ಆಮೇಲೆ ಏನಾಯಿತು, ಡಿಸೈಡ್ಮೆಂಟು ಇಲ್ಲಿ ಒಂದು ಧರಣೆ ಏನು ನೋಡಿದೆ ಅಂದರೆ, ಅದಕ್ಕೆ ಮುಂಚೆನೇ ನಾವು ಈ ಸೋಷಲ್ ವರ್ಕು, ಈ ಬಡವ್ರಿಗಾಗಿ ಇಲ್ಲಿ ಅಡ್ಮಿಷನ್ ಮಾಡಿಸೋದು, ಅವ್ರ ತೊಂದರೆ ಏನಿರ್ತದೆ ಅದೆಲ್ಲ ನೋಡ್ತಾಯಿದ್ರಿ. ಅವಾಗ ಏನಾಯ್ತಂದರೆ, ಒಂದು ಬಾಡಿ ಅವರು ಪಾಪ ಬಾಡಿ ತೊಗೊಂಡೋಗ್ಬೇಕು, ಅವರು ಬಾಡಿ ತೊಗೊಂಡೋಗ್ಬೇಕು, ಅವ್ರ ಹತ್ರ ಕಾಸಿಲ್ಲ. ಅದು ನನ್ನ ಕಣ್ಣಲ್ಲಿ ನಾನು ನೋಡಿದೆ. ನೋಡಿಬಿಟ್ಟು ಏನು ಹೇಳಿದೆ, ಯಾಕೆ ಹಿಂಗಾಗ್ತಾಯಿದೆ ತೊಂದರೆ ಅಂದು. ಸೊ ಅಣ್ಣ ಎಲ್ಲ ಕೂತ್ಕೊಂಡು, ನಮ್ಮ ಜಿಲ್ಲಾಧ್ಯಕ್ಷರು ಚಂದ್ರಾರೆಡ್ಡಿ ಅವರೆಲ್ಲ ಕೂತ್ಕೊಂಡು ಒಂದು ಡಿಸೈಡ್ ತೊಗೊಂಡ್ರು. ನದೀಮ್, ಏನು ಮಾಡೋಣ ಇದಕ್ಕೆ ಅಂದರು. ಅಣ್ಣ, ಏನಿಲ್ಲ, ನೀವು ಏನು ಹೇಳ್ತೀರಾ ಅದು ಮಾಡೋಣ, ನೀನು ಮಾಡೋಕೆ ರೆಡಿ ಇದೆಯಾ? ಸರಿ ಅಣ್ಣ, ಇದ್ದೀನಿ ನಾನು. ಅಲ್ಲಿಂದ ನಾವು ಜೊತೆಲ್ಲೇ ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾಯಿದ್ದೀವಿ. ಸೊ ಏನು ಹೇಳಿದ್ರು, ಒಂದು ಗಾಡಿ ನಿಂದು ಅರೇಂಜ್ ಮಾಡಿಬಿಟ್ಟು ಒಂದು ಇದು ಮಾಡೋಕ್ಕಾಗುತ್ತಾ?
ಸರಿ ನಾನು ಮಾಡ್ತೀನಿ, ಬಡವ್ರಿಗೋಸ್ಕರ ಅವ್ರ ಕಷ್ಟ ಜಾಸ್ತಿ ಇದೆ, ಅದಕ್ಕೋಸ್ಕರ ಅವ್ರಿಗೇನು ಬೇಕಾದರೂ ಮಾಡೋಣ, ಎಲ್ಪು ನಮ್ಮ ಕಡೆಯಿಂದ ಸೇವೆ ಏನು ಬೇಕಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಡಿಸೈಡ್ ಮಾಡಿ ನನ್ನ ಸ್ವಂತ ನನ್ನ ಗಾಡಿ ಹಾಕಿ ಇದಕ್ಕೆ ಸಹಕಾರ ನಮ್ಮ ಕೆ ವಿ ನಂಜೇಗೌಡರು, ಮಾಲೂ ಶಾಸಕರಾದ ಕೊಚ್ಚಿಮಲ್ ಅಧ್ಯಕ್ಷರು ಅವರೇ ಸಹಕಾರ ಏನು ಬೇಕು ನಮಗೆ ಸಹಕಾರ ಕೊಡ್ತಾರೆ, ನಮ್ಮ ಗೈಡ್ಲೈನ್ಸ್ ಅವರೇ. ಬಟ್ಟು ಇಲ್ಲಿದು ಸಮಸ್ಯೆ ಏನಿದ್ರೂ, ಹಾಸ್ಪಿಟ್ಲ್ ಸಮಸ್ಯೆ ಏನಿದ್ರೂ ನನಗೆ ಡೈರೆಕ್ಟ್ ಫೋನ್ ಮಾಡಿಬಿಟ್ಟು ಇದು ನೋಡು ಬಡವ್ರದ್ದು ಏನು ಪ್ರಾಬ್ಲಮ್ ಇದೆ ನೀನೆಲ್ಲ ನೋಡ್ಬಿಟ್ಟು ಇದು ಮಾಡಬೇಕು ಅಂತ ಹೇಳಿದ್ರು. ನಾನು ಯಾವುದು ಜಾತಿ ಯಾವುದು ಇದು ಭೇದ ಭಾವ ಆಮೇಲೆ ಆ ಪಕ್ಷ ಈ ಪಕ್ಷ ಏನೂ ನೋಡಿಲ್ಲ, ನೀನು ಯಾವ ಊರಪ್ಪ ಅದು ಕೇಳಿಲ್ಲ, ನೀನು ಮುಸ್ಲಿಂ ಹಿಂದೂ ನಿನ್ನ ಕಿಚನ್ ಏನೂ ಕೇಳಿಲ್ಲ. ಕೆಲವೊಂದು ಜಾಗ ಅಲ್ಲಿ ಪ್ಯಾಕಿಂಗ್ ಕೂಡ ಮಾಡಿರಲ್ಲ, ಸಪ್ರೇಟಾಗಿ ಇರ್ತಾರೆ, ಅದು ಕೂಡ ಪ್ಯಾಕಿಂಗ್ ಜೊತೆಯಲ್ಲಿ ನಮ್ಮ ಟೀಮ್ ಎಲ್ಲ ಸೇರಿ ಪ್ಯಾಕಿಂಗ್ ಮಾಡೋದಾಗಲಿ ಇನ್ನೊಂದಾಗಲಿ ಬೇರೆ ಕಡೆ ಅಡ್ಮಿಷನ್ಸು ಇಲ್ಲಿಂದ ಗೌರ್ಮೆಂಟ್ ಅಲರ್ಟ್ ಆಗಿರೋದು ಅಲ್ಲಿ ಅಡ್ಮಿಷನ್ಸು ಬೆಂಗ್ಳೂರು ಶಿಫ್ಟು ಇದು ಪೇಷಂಟ್ಗೆ ಶಿಫ್ಟ್ ಮಾಡೋದಾಗಲಿ ಆಕ್ಸಿಜನ್ ಗಾಡಿ ಒಂದಿತ್ತು ನಮ್ಮದು ಒಂದು ರಿಪೇರಿಗೆ ಇವಾಗ ಇದಕ್ಕೆ ಹೋಗಿದೆ, ಅದು ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ, ಎಲ್ಲ ನಮ್ಮ ನಂಜೇಗೌಡರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಸೈಯದ್ ನದೀಮ್ ಬಂದು. ನಿಮ್ಮ ಸೇವೆ ಮಾಲೂರು ಮಾತ್ರ ಸೀಮಿತನ ಹೇಗೆ ಅಂತ ಎಲ್ಲ ಆಲ್ರೆಡಿ ನಾವು ಆನೆಕಲ್ವರೆಗೂ ಹೋಗಿದ್ದೀವಿ, ಆನೆಕಲ್ಲು ಅಗರ ಈ ಕಡೆ ತಮಿಳ್ನಾಡು ದಾಟ್ಬಿಟ್ಟಿದ್ದೀವಿ, ಅಗರ ಈ ಕಡೆ ಮುಲ್ಬಾಲ್ ಹತ್ರ ಹೋಗ್ಬಿಟ್ಟಿದ್ದೀವಿ, ಈ ಕಡೆ ಹೊಸ್ಕೋಡೆ ದಾಟ್ಬಿಟ್ಟಿದ್ದೀವಿ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನೀವು ಸಹ ಪಬ್ಲಿಕ್ ಯಾವ ನಂಬರ್ ಕೊಟ್ಟಿದ್ದೀರಿ ಮೊಬೈಲ್ ನಂಬರ್? 9141657919. ರಿಪೀಟ್ ಮಾಡಿ ಸರ್. 9141657919. ಈ ನಂಬರ್ಗೆ ಫೋನ್ ಮಾಡಿದೆ ನೀವು ಯಾವ ಪ್ಲೇಸಲ್ಲಿದ್ದರು ಯಾ 24 hours ಎನಿ ಟೈಮು ಎಂಥ ಸೇವೆಗಾಗಲಿ ನಾವು ರೆಡಿ ಇದ್ದೀವಿ. ಬರೀ ಡೆಡ್ ಬಾಡಿ ಮಾತ್ರ ನೀವು ಶಿಫ್ಟ್ ಮಾಡೋದ ಅಥವಾ ಏನಾದರೂ ಪೇಷಂಟ್ಸ್ ಬಂದಾಗ ಆಕ್ಸಿಜನ್ಗೆ ಅದಕ್ಕೆ ಇದಕ್ಕೆ ಅದಕ್ಕೆ ಬೇರೆ ಸಪ್ರೇಟ್ ಆಂಬ್ಯುಲೆನ್ಸ್ ಮಾಡಿದ್ದಾರೆ? ಓನ್ಲಿ ಚಿರಶಾಂತಿ ವಾಹನ ಮಾತ್ರ. ಇದು ಚಿರಶಾಂತಿ ವಾಹನ ಮಾತ್ರ ಎಮರ್ಜೆನ್ಸಿ, ಇವಾಗ ಗಾಡಿ ಯಾವುದು ಇರಲ್ಲ, ಆ ಟೈಮಲ್ಲಿ ಬೇಕಾದ್ರೂ ಇದು ಮಲ್ಟಿಪರ್ಪಸ್ ಯೂಸ್ ಮಾಡ್ಕೊಂಡಲ್ಲ. ಎಮರ್ಜೆನ್ಸಿ ಪೇಷಂಟ್ ಕರ್ಕೊಂಡು ಬರೋದಾಗಲಿ, ಮನೆಗೆ ಮನೆಯಿಂದ ಇಲ್ಲಿ ತಗೊಂಡು ಬಂದು ಅವ್ರಿಗೆ ಅಡ್ಮಿಷನ್ ಮಾಡೋದಾಗಲಿ ಎಲ್ಲ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟ ಪಿಪಿ ಕಿಟ್ಗಳೆಲ್ಲ ಇಟ್ಕೊಂಡಿದ್ರ? ಎಲ್ಲ ಪ್ರತಿ ಒಂದು ಇದಕ್ಕೆ 4 ಜನ ಪಿಪಿ ಕಿಟ್ ಹಾಕ್ಕೊಂಡು ಎಲ್ಲ ಮಾಡ್ತಾರೆ ಹುಡುಗರು. ಯಾಕಂದ್ರೆ ನಿಮ್ಮ ಸೇಫ್ಟಿನೂ ಇಂಪಾರ್ಟೆಂಟ್ ಅಲ್ವಾ? ಹೌದು.